ಎಲ್ಲರಿಗೂ ಅಮೃತಾಸ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಕಿಚನ್ಗೆ ಸ್ವಾಗತ. ಇವತ್ತು ಆಲೂ ಮಟರ್ ಪಲಾವ್ ಮಾಡೋಣ. ಅದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ನೀರಾಕಿ ಒಂದು 30 ನಿಮಿಷ ನೆನೆಯಲ್ಲಿ ಬಿಡ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಬಿಸಿಗಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು 2 ಅನಾನಸ್ ಹೂ, ಹಾಗೆ 3 ಏಲಕ್ಕಿ, 4-5 ಲವಂಗ, 2 ಪೀಸ್ ಚಕ್ಕೆ, 2 ಪಲಾವ್ನೆಲೆ, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನೊಂದು 2 ಕಟ್ ಮಾಡಿದ್ದೀನಿ ಈರುಳ್ಳಿನ, ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿನ 1-2 ನಿಮಿಷ ಹುರ್ಕೊಳ್ಳಿ. ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನ, ಹಾಗೆ 1 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ನಾನಿಲ್ಲೀಗ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 3-4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ 1/2 ಟೀಸ್ಪೂನ್ ಧನಿಯಾ ಪೌಡರ್, ಹಾಗೆ 1/2 ಟೀಸ್ಪೂನ್ ಜೀರಾ ಪೌಡರ್, ಹಾಗೆ 1/2 ಟೀಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀನಿ, ಹಾಗೆ 1 ಕಪ್ ಆಲೂಗಡ್ಡೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಾನಿಲ್ಲಿ 3 ವಿಶಿಲ್ ಮಾಡಿಸ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿ ನೋಡೋಣ. ಈಗ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಸಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಪಲಾವ್ನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ರೆಸಿಪಿಯೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.